शांकरसुभाषितानि किरण नाल्कु योग प्रदायक जवान नतमस्करिभ्यो भोग प्रदाय गृहिणाम विरक्ति भाजा कालस्मयाप विपाप जनेद्य पाद श्री शंकरार्य मम देहि पदावलंबम् श्री शंकरार्य मम देहि पदावलंबम् प्रत्यक्ष फलत्वाच्च ज्ञानस्य फल विरहाशंकानुपपत्ति कर्म फले हि स्वर्गादौ अनुभव अनारूढे स्याद्यमाशंका भवेद्वा न वा इति अनुभवारूढं तु ज्ञानफलम् ಇದು ಸೂತ್ರ ಭಾಷ್ಯದಲ್ಲ ಮೂರನೆಯ ಅಧ್ಯಾಯ ಮೂರನೆಯ ಪಾದ 32ನೆಯ ಸೂತ್ರಕ್ಕೆ ಆಚಾರ್ಯರು ಅನುಗ್ರಹಿಸಿರುವ ಸೂಕ್ತಿ. ನಿಶ್ರೇಯಸ ಫಲಾಕಾಂಕ್ಷಿಗಳಾದ ಯಾರೇ ಆದರೂ ಬ್ರಹ್ಮವನ್ನು ಕುರಿತು ವಿಚಾರ ಮಾಡಬೇಕು. ಸಕಲ ಪ್ರಾಣಿಗಳ ಆತ್ಮವೇ ಆಗಿರುವ ಬ್ರಹ್ಮವನ್ನು ಯಥಾವತ್ತಾಗಿ ಅರಿತುಕೊಳ್ಳುವುದೇ ಪುರುಷಾರ್ಥವಾಗಿದೆ. ಈ ಅರಿವಾದರೂ ವೇದಾಂತ ವಾಕ್ಯಗಳ ಅರ್ಥವನ್ನು ಅದಕ್ಕೆ ವಿರೋಧಿಯಲ್ಲದ ತರ್ಕದಿಂದ ವಿಚಾರ ಮಾಡಿ ನಿಶ್ಚಯಿಸಿಕೊಳ್ಳುವುದರಿಂದ ಮಾತ್ರ ಉಂಟಾಗುತ್ತದೆ. ಆದರೆ ಶಾಸ್ತ್ರವನ್ನು ತಿಳಿದ ಪಂಡಿತನಾಗಿದ್ದರೂ ಕೂಡ ಎಂದಿಗೂ ಬ್ರಹ್ಮದ ಕುರಿತಾದ ಈ ವಿಚಾರವನ್ನು ಸ್ವತಂತ್ರವಾಗಿ ಮಾಡಲೇಬಾರದು. ಶಾಸ್ತ್ರಜ್ಞೋಪಿ ಸ್ವಾತಂತ್ರ್ಯೇಣ ಬ್ರಹ್ಮಾನ್ವೇಷಣ ನ ಕುರ್ಯಾತ್ ಎಂಬುದಾಗಿ ಭಗವಾನ್ ಶಂಕರರು ತಮ್ಮ ಮುಂಡಕೋಪನಿಷತ್ ಭಾಷ್ಯದಲ್ಲಿ ತಿಳಿಸಿಕೊಟ್ಟಿರುತ್ತಾರೆ. ಶ್ರೋತ್ರಿಯನೂ ಬ್ರಹ್ಮನಿಷ್ಠನೂ ಆಗಿರುವ ಆಚಾರ್ಯನ ಬಳಿ ಸಾರಿ ಅವನು ಉಪದೇಶಿಸುವ ವೇದಾಂತ ವಾಕ್ಯಗಳ ಅರ್ಥವನ್ನು ಮನನ ನಿಧಿಧ್ಯಾಸನಗಳಿಂದ ನಿಶ್ಚಯಿಸಿ ತಿಳಿದುಕೊಳ್ಳಬೇಕು. ಹೀಗೆ ಉಪನಿಷತ್ ವಾಕ್ಯಾರ್ಥವು ನಮ್ಮ ಬುದ್ಧಿಯಲ್ಲಿ ನಿಂತು ಅದರ ಫಲವಾದ ಕೃತಾರ್ಥತೆಯು ಸಿದ್ಧಿಯಾಗಬೇಕಾದರೆ ಅದು ಶಮಾದಿ ಸಾಧನಗಳಿಂದ ಸಂಸ್ಕೃತವಾಗಿರಬೇಕು. ಈ ಎಲ್ಲ ಅಂಶಗಳಿಂದ ಕೂಡಿರುವ ಮುಮುಕ್ಷುವಿನ ಸಾಧನೆಗೆ ವೇದಾಂತ ವಾಕ್ಯಾರ್ಥ ಜ್ಞಾನದ ಫಲವಾದ ಕೃತಕೃತ್ಯತೆಯು ಸಿದ್ಧಿಸುವುದಿಲ್ಲ ಎನ್ನುವ ಮಾತು ಲೇಷ ಮಾತ್ರಕ್ಕೂ ಹೊಂದುವ ಹಾಗಿಲ್ಲ. ಆಯಿತು, ಅದೆಲ್ಲ ಸರಿ, ಆದರೆ ಅದು ಹೇಗೆ ಇಲ್ಲಿ ಇಷ್ಟು ನಿಖರವಾಗಿ ಫಲವು ಆಗಿಯೇ ಆಗುತ್ತದೆ ಎಂದು ಹೇಳುತ್ತೀರಿ? ಲೋಕದಲ್ಲಿ ಯಾವುದೇ ಪ್ರಯತ್ನಕ್ಕೂ ಕೂಡ ಫಲವು ನಿಶ್ಚಿತವಾಗಿ ಆಗಿಯೇ ತೀರುತ್ತದೆ ಎನ್ನುವುದು ಯಾರ ಅನುಭವದಲ್ಲೂ ಇರುವುದಿಲ್ಲ. ಹೀಗಿರುವಾಗ ಇಲ್ಲಿ ಈ ರೀತಿ ನಿಶ್ಚಿತವಾಗಿ ಫಲವು ಆಗಿಯೇ ಆಗುತ್ತದೆ ಎಂದು ಹೇಳುವುದಕ್ಕೆ ನಿಮಗೆ ಇರುವ ಪ್ರಮಾಣವಾದರೂ ಯಾವುದು? ಈ ಎಲ್ಲ ಪ್ರಶ್ನೆಗಳಿಗೆ ಪ್ರತಿವಚನದ ರೂಪವಾಗಿ ಭಗವಾನ್ ಶಂಕರ ಭಗವತ್ ಪೂಜ್ಯಪಾದರು ದ್ವಂದ್ವಾತ್ಮಕವಾದ ಸಂಸಾರವೆಂಬ ಸಂವರ್ತಾಗ್ನಿಯ ತಾಪದಲ್ಲಿ ಬೆಂದು ಬೆಂಡಾಗಿರುವ ಸಕಲ ಮಾನವರಿಗೂ ಅನುಗ್ರಹಿಸಿರುವ ಚಂದ್ರಾಯಮಾನವಾದ ವಾಕ್ಯ ತುಷಾರವೇ ಇದು. ಪ್ರತ್ಯಕ್ಷ ಫಲತ್ವಾಚ್ಚ ಜ್ಞಾನಸ್ಯ ಫಲವಿರಹಾಶಂಕಾನುಪಪತ್ತಿ ಕರ್ಮಫಲೇ ಸ್ವರ್ಗಾದೌ ಅನುಭವ ಅನಾರೂಢೇ ಸ್ಯಾದ್ಯಮಾಶಂಕಾ ಭವೇದ್ವಾ ನವಾಯಿತಿ ಅನುಭವಾರೂಢಂತು ಜ್ಞಾನಫಲಂ. ಬ್ರಹ್ಮಾತ್ಮೈಕತ್ವ ಜ್ಞಾನದ ಫಲವು ಪ್ರತ್ಯಕ್ಷವಾಗಿದೆ. ಜ್ಞಾನಕ್ಕೂ ಮತ್ತು ಅದರ ಫಲಕ್ಕೂ ಯಾವ ಕಾಲಾಂತರದ ಅಪೇಕ್ಷೆಯಾಗಲಿ ದೇಶಾಂತರದ ಅಪೇಕ್ಷೆಯಾಗಲಿ ಇರುವುದಿಲ್ಲ. ಇದು ಜ್ಞಾನ ಸಮಕಾಲ ಫಲ. ಇದು ಹೇಗೆ ಸಾಧ್ಯ? ಯಾವುದೇ ಜ್ಞಾನವೂ ಕೂಡ ಫಲವನ್ನು ಕೊಡಬೇಕಾದರೆ ಮುಖ್ಯವಾದ ಒಂದು ಅಂಶವನ್ನು ಅಪೇಕ್ಷಿಸುತ್ತದೆ, ಅದೇ ವಿನಿಯೋಗ. ಹೀಗೆ ಯಾವುದೇ ಒಂದು ಜ್ಞಾನವಾದರೂ ಕರ್ಮಾನುಷ್ಠಾನದಲ್ಲಿ ವಿನಿಯೋಗವಾದಾಗಲೇ ಅದು ಫಲವನ್ನು ಕೊಡಲು ಸಾಧ್ಯವಾಗುತ್ತದೆ. ವಿನಿಯೋಗವಾಗದೆ ಜ್ಞಾತೃವಿನಲ್ಲೇ ಉಳಿದು ಬಿಟ್ಟರೆ ಯಾವ ಫಲವನ್ನು ಅಂತಹ ಜ್ಞಾನದಿಂದ ಬಯಸಲು ಸಾಧ್ಯವಿಲ್ಲ. ಇದು ಲೌಕಿಕ ಜ್ಞಾನಕ್ಕೂ ಮತ್ತು ವೈದಿಕ ಜ್ಞಾನಕ್ಕೂ ಅನ್ವಯಿಸುತ್ತದೆ. ಒಬ್ಬನಿಗೆ ಹಸಿವಾಗಿದೆ. ಆ ಹಸಿವನ್ನು ಹೋಗಲಾಡಿಸಿಕೊಂಡು ತೃಪ್ತಿ ಎಂಬ ಫಲವನ್ನು ಪಡೆಯಲು ಊಟವನ್ನು ಮಾಡಬೇಕೆಂಬ ಜ್ಞಾನವೂ ಅವನಿಗಿದೆ. ಅಷ್ಟು ಮಾತ್ರದಿಂದ ಅವನಿಗೆ ಹಸಿವು ನಿವಾರಣೆಯಾಗಿ ತೃಪ್ತಿ ಎಂಬ ಫಲವು ಬರುವುದಿಲ್ಲ.
ಆ ಜ್ಞಾನವನ್ನು ಅವನು ಊಟ ಮಾಡುವುದೆಂಬ ಕ್ರಿಯೆಯಲ್ಲಿ ವಿನಿಯೋಗ ಮಾಡಿದಾಗಲೇ ಅವನ ಹಸಿವು ನಿವಾರಣೆಯಾಗಿ ತೃಪ್ತಿ ಎಂಬ ಫಲವು ಸಾಧ್ಯವಾಗುತ್ತದೆ. ಇಂತಹ ಲೌಕಿಕ ಫಲಗಳ ವಿಚಾರದಲ್ಲಿ ಗಮನಿಸಬೇಕಾದ ಒಂದು ಅಂಶವಿದೆ. ಇಲ್ಲಿ ಫಲವು ಕೂಡಲೇ ಅನುಭವಕ್ಕೆ ಬರುವುದಾದರೂ ಅದಕ್ಕೆ ಕರ್ಮದಲ್ಲಿ ವಿನಿಯೋಗ ಮಾಡಬೇಕಾದ ಅವಶ್ಯಕತೆಯು ಇದ್ದೇ ಇರುತ್ತದೆ. ಇನ್ನು ಸ್ವರ್ಗವೇ ಮುಂತಾದ ಪಾರಲೌಕಿಕ ಫಲವನ್ನು ಬಯಸುವ ಮತ್ತೊಬ್ಬರಿದ್ದಾನೆ. ಆ ಫಲವನ್ನು ಪಡೆಯಲು ಅವಶ್ಯಕವಾಗಿ ಮಾಡಬೇಕಾಗಿರುವ ಜ್ಯೋತಿಷ್ಠೋಮವೇ ಮುಂತಾದ ಯಾಗಗಳನ್ನು ಯಾವ ರೀತಿ ಮಾಡಬೇಕೆಂಬ ವಿಧಿವಿಧಾನಗಳ ಜ್ಞಾನವೂ ಕೂಡ ಅವನಿಗಿದೆ. ಅಷ್ಟು ಮಾತ್ರದಿಂದ ಅವನಿಗೆ ಸ್ವರ್ಗ ಫಲವು ಸಾಧ್ಯವಾಗುವುದಿಲ್ಲ. ಆ ಜ್ಞಾನವನ್ನು ಕರ್ಮದಲ್ಲಿ ವಿನಿಯೋಗ ಮಾಡಿದಾಗಲೇ ಫಲವು ಸಾಧ್ಯ. ಇಷ್ಟಾದರೂ ಕೂಡ ಆ ಫಲವು ಸಾಧ್ಯವಾಗುತ್ತದೆಯೋ ಇಲ್ಲವೋ ಎಂಬ ಶಂಕೆಯು ಇದ್ದೇ ಇರುತ್ತದೆ. ಇಂತಹ ವೈದಿಕ ಕರ್ಮಗಳ ಜ್ಞಾನವು ಯಾವ ಜನ್ಮದಲ್ಲಿ ಉಂಟಾಗುತ್ತದೆಯೋ ಅದೇ ಜನ್ಮದಲ್ಲೇ ಅದನ್ನು ಕರ್ಮದಲ್ಲಿ ವಿನಿಯೋಗ ಮಾಡಬೇಕು. ಆದರೆ ಅದರ ಫಲದ ಅನುಭವವು ಮಾತ್ರ ಅದೇ ಜನ್ಮದಲ್ಲಿ ಆಗುವ ಹಾಗಿಲ್ಲ. ಏಕೆಂದರೆ ಆ ಫಲದ ಅನುಭವಕ್ಕೆ ಜನ್ಮಾಂತರದ ಅವಶ್ಯಕತೆ ಇರುತ್ತದೆ. ಹಾಗಾಗಿ ಲೋಕಾಂತರದಲ್ಲಿ ಫಲವನ್ನು ಕೊಡುವ ಸ್ವರ್ಗವೇ ಮುಂತಾದ ಎಲ್ಲ ವೈದಿಕ ಕರ್ಮಗಳ ವೈದಿಕ ಕರ್ಮ ಫಲಗಳ ವಿಷಯದಲ್ಲಿ ಅದು ಸಿದ್ಧಿಸುತ್ತದೆಯೋ ಇಲ್ಲವೋ ಎಂಬ ಶಂಕೆಯು ಆಗಬಹುದಾಗಿದೆ. ಆದರೆ ಜ್ಞಾನ ಫಲವು ಹಾಗಲ್ಲ. ಇದಕ್ಕೆ ಲೌಕಿಕ ವೈದಿಕ ಕರ್ಮಗಳ ಫಲಗಳ ಹಾಗೆ ಕಾಲಾಂತರದ ಅವಶ್ಯಕತೆಯಾಗಲಿ ದೇಶಾಂತರದ ಜನ್ಮಾಂತರದ ಅವಶ್ಯಕತೆಯಾಗಲಿ ಇರುವುದಿಲ್ಲ. ಇದು ಜ್ಞಾನ ಸಮಕಾಲದಲ್ಲಿಯೇ ಅನುಭವಕ್ಕೆ ಬಂದು ಬಿಡುವ ಫಲವಾಗಿದೆ. ಒಬ್ಬನಿಗೆ ಆತ್ಮೈಕತ್ವ ಜ್ಞಾನವಾಗಿದೆ ಎಂದರೆ ಅವನಿಗೆ ಸಂಸಾರಿತ್ವವು ಪೂರ್ಣವಾಗಿ ಬಾಧವಾಗಿದೆ ಎಂದೇ ಅರ್ಥ. ಒಂದು ವೇಳೆ ಸಂಸಾರಿತ್ವವು ಇನ್ನೂ ಉಳಿದುಕೊಂಡಿದೆ ಎನ್ನುವುದಾದರೆ ಅವನಿಗೆ ಆತ್ಮೈಕತ್ವ ಜ್ಞಾನವಾಗಿಲ್ಲವೆಂದೇ ಅರ್ಥ. ಇದಕ್ಕೆ ಕಾರಣವನ್ನು ಆಚಾರ್ಯಪಾದರೆ ಅನುಭವಾವಸಾನತ್ವ ಭೂತವಸ್ತು ವಿಷಯತ್ವಾಚ ಬ್ರಹ್ಮಜ್ಞಾನಸ್ಯ ಎಂಬುದಾಗಿ ಶಾರೀರಕ ಮೀಮಾಂಸೆಯ ಜನ್ಮಾಧ್ಯಧಿಕರಣದ ತಮ್ಮ ಭಾಷ್ಯದಲ್ಲಿ ತಿಳಿಸಿಕೊಟ್ಟಿರುತ್ತಾರೆ. ಓಂ ತತ್ಸತ್.